ಕಲಿಕೆಗೆ ಕರೋನಾ ಹೇಗೆ ಕಂಟಕವಾಗಿದೆ ಮಕ್ಕಳನ್ನ ನೀವು ವರ್ಷಗಟ್ಟಲೆ ಮನೆಯಲ್ಲಿ ಹಿಡಿದಿಟ್ಟು ಕೂತ್ಕೊಳ್ಳಕ್ಕೆ ಸಾಧ್ಯ ಇಲ್ಲ ಮಕ್ಕಳನ್ನ ಶಾಲೆಗಳಿಗೆ ಕಳಿಸಲೇಬೇಕು ಅವರ ಶಿಕ್ಷಣ ಮುಂದುವರಿಬೇಕು ಹಾಗಾದ್ರೆ ಯಾವ ರೀತಿಯಲ್ಲಿ ಮಕ್ಕಳಿಗೆ ಇಮ್ಯುನಿಟಿ ಕಮ್ಮಿ ಇರುತ್ತೆ ಶಾಲೆಗಳಲ್ಲಿ ಒಬ್ಬರ ಮೇಲೆ ಒಬ್ಬರು ಬೀಳ್ತಾರೆ ಅವರು ಶಾರೀರಿಕ ಅಂತರ ಮೇಂಟೇನ್ ಮಾಡೋದಿಲ್ಲ ಅನ್ನೋ ಆತಂಕ ಭಯ ಪೇರೆಂಟ್ಸ್ ಗೆ ಇದೆ ಸೋ ಈ ಕರೋನಾ ಮೃತ್ಯು ತಾಂಡವದ ಸಂದರ್ಭದಲ್ಲಿ ಪುಟ್ಟ ಪುಟ್ಟ ಮಕ್ಕಳನ್ನ ಶಾಲೆಗೆ ಹೇಗೆ ಕಳಿಸೋದು ಅನ್ನೋ ಚಿಂತೆ ಸೋ ಈ ಒಂದು ದ್ವಂದ್ವದ ನಡುವೆ ಇದೀಗ ಆಗಸ್ಟ್ ನಲ್ಲಿ ಸರ್ಕಾರ ಶಾಲೆಗಳನ್ನು ಓಪನ್ ಮಾಡೋದಕ್ಕೆ ಸಿದ್ಧತೆ ನಡೆಸಿದೆ ಅಂತ ಕೇಳಿಬರ್ತಾ ಇದೆ ನಮ್ಮ ಜೊತೆ ಸಾರ್ವಜನಿಕರು ಕೂಡ ಕರೆ ಮಾಡಿ ಮಾತನಾಡಬಹುದು ಪಬ್ಲಿಕ್ ಕಾಲರ್ ಇದ್ದಾರೆ ಮಂಡ್ಯದಿಂದ ಲಿಂಗರಾಜು ನಮಸ್ಕಾರ ಸರ್ ಹೇಳಿ ಲಿಂಗರಾಜು ಅವರೇ ನನ್ನ ಧ್ವನಿ ಕೇಳಿಸ್ತಾ ಇದೆಯಾ ಓಕೆ ಸಂಪರ್ಕ ಸಾಧ್ಯ ಆಗ್ತಾ ಇಲ್ಲ ಶಾಲೆಗಳಲ್ಲಿ ಯಾವ ರೀತಿ ಸ್ವಚ್ಛತೆಯನ್ನು ಕಾಪಾಡ್ತಾರೆ ಅದು ಮಕ್ಕಳು ಬಳಸುವಂತ ಟಾಯ್ಲೆಟ್ ಇರಬಹುದು ಅವರು ಕೂತ್ಕೊಳ್ಳುವಂತ ಜಾಗ ಇರಬಹುದು ಆಮೇಲೆ ಶಾರೀರಿಕ ಅಂತರ ಎಷ್ಟು ಮಟ್ಟಿಗೆ ಕಾಪಾಡ್ತಾರೆ ಮಕ್ಕಳಿಗೆ ಅಭ್ಯಾಸಗಳನ್ನೆಲ್ಲ ಮಾಡಿಸಬೇಕಾಗುತ್ತೆ ಟೀಚರ್ಸ್ ಗೆ ಒಂದ ಎರಡು ಮೂರು ಸೆಷನ್ ತಗೋಬೇಕಾಗುತ್ತೆ ಟ್ರೈನಿಂಗ್ ಕೊಡಬೇಕಾಗುತ್ತೆ ಹಾಗೇನೇ ದಿನ ಬಿಟ್ಟು ದಿನ ಶಾಲೆ ನಡೆಸುವಂತದ್ದ ಅಥವಾ ಆನ್ಲೈನ್ ನಲ್ಲಿ ಮಕ್ಕಳಿಗೆ ಎಜುಕೇಶನ್ ಕೊಡೋದು ಒಳ್ಳೇದಾ ಅಲ್ವಾ ಹೀಗೆ ಸಾಕಷ್ಟು ಆತಂಕಗಳು ಒಂದು ರೀತಿ ಸ್ಥಿತ್ಯಂತರದ ಪರ್ವದಲ್ಲಿದ್ದೀವಿ ಕರೋನಾ ಕಾಲದಲ್ಲಿ ಈ ಸಂದರ್ಭದಲ್ಲಿ ಪೋಷಕರಿಗೂ ಚಿಂತೆ ಸರ್ಕಾರಕ್ಕೂ ಕೂಡ ಸಾಕಷ್ಟು ದ್ವಂದ್ವ ಇದೆ ಅದೇ ರೀತಿಯಲ್ಲಿ ಶಾಲೆಗಳನ್ನು ನಡೆಸಬೇಕಾ ಬೇಡವಾ ರೈಟ್ ದಾವಣಗೆರೆಯಿಂದ ಶ್ರೀಧರ್ ಕರೆ ಮಾಡಿದ್ದಾರೆ ನಮಸ್ಕಾರ ಶ್ರೀಧರ್ ಅವರೇ ಏನು ಹೇಳೋದಕ್ಕೆ ಬಯಸ್ತೀರಿ ಪ್ರೈಮರಿ ಸ್ಕೂಲಿಗೆ ಮಕ್ಕಳಿಗೆ ಕಳಿಸುವಂತಹದು ಅಷ್ಟು ಸಮಂಜಸ ಅಲ್ಲ ಅಂತ ಅನ್ಸುತ್ತೆ ಯಾಕೆ ಅಂತಂದ್ರೆ ಅವರಲ್ಲಿ ಸೋಶಿಯಲ್ ಡಿಸ್ಟೆನ್ಸಿಂಗ್ ಮಾಡ್ಕೊಳ್ಳೋದು ಕಷ್ಟ ನಿಜ ಅದರಲ್ಲಿ ಪರ್ಟಿಕ್ಯುಲರ್ಲಿ ಗವರ್ನಮೆಂಟ್ ಶಾಲೆಗಳಲ್ಲಿ ಈ ಸೋಶಿಯಲ್ ಡಿಸ್ಟೆನ್ಸಿಂಗ್ ಅಂತ ಅನ್ನುವಂತಹ ಇದು ಬಹಳನೇ ಕಷ್ಟ ಆಗ್ತದೆ ಮೇಂಟೈನ್ ಮಾಡೋದು ಯಾಕೆಂದ್ರೆ ಒಂದೊಂದು ಬೆಂಚಿಗೆ ಐದು ಆರು ಜನ ಕೂರಿಸಿರುವಂತಹದನ್ನ ನಾನು ನೋಡಿದ್ದೀನಿ ಹಾಗಾಗಿ ಏನ್ ಬೇಕಾಗಿದೆ ಅಂತಂದ್ರೆ ಈ ಸಾಕಷ್ಟು ಈ ಕರೋನಾ ಬರೋದಕ್ಕೆ ಸ್ವಲ್ಪ ಮುಂಚೆ ಮತ್ತೆ ಕರೋನಾ ಬಂದ ಮೇಲೆ ಸಾಕಷ್ಟು ಪ್ರೈವಟೈಸೇಷನ್ ಮಾಡ್ತಾ ಇದ್ದಾರೆ ಗವರ್ನಮೆಂಟ್ ನವರು ಅದರಲ್ಲಿ ಈ ಇದನ್ನು ಸಹ ಶಾಲೆಗಳನ್ನು ಸಹ ಪ್ರೈವಟೈಸೇಷನ್ ಮಾಡಿ ಇಷ್ಟೇ ಪಾಲಿಸಿ ಇಷ್ಟೇ ಮಕ್ಕಳನ್ನ ಕೂರಿಸ್ಬೇಕು ಇದನ್ನೆಲ್ಲ ನೀವು ಪಾಲಿಸಬೇಕು ಹಾಗೆ ಅಂತ ಅನ್ಕೊಂಡ್ರೆ ಅತ್ಯುತ್ತಮವಾದಂತಹ ಸಲಹೆ ಅಂತ ನಾನು ಅನ್ಕೊಳ್ತೀನಿ ಈ ಸಂದರ್ಭದಲ್ಲಿ ಮತ್ತೆ ಪ್ರೈವೇಟ್ ನವರ ಮೇಲೆ ಗವರ್ಮೆಂಟ್ ಸಹ ಕಂಟ್ರೋಲ್ ಇಟ್ಕೊಂಡಿರ್ಬಹುದು ಹಾಗಾಗಿ ಈ ಸೋಶಿಯಲ್ ಡಿಸ್ಟೆನ್ಸಿಂಗ್ ಇದು ಎಲ್ಲ ಪ್ರೈಮರಿ ಸ್ಕೂಲ್ ನಲ್ಲಿ ಕಷ್ಟ ಆಗ್ತದೆ ಆದ್ರೆ ಕಾಲೇಜ್ ಲೆವೆಲ್ ಅಲ್ಲಿ ನನ್ನೊಂದು ಕಾಲೇಜ್ ನಡೆಸ್ತಿರುವಂತಹ ಒಬ್ಬ ವ್ಯಕ್ತಿ ಆಗಿರೋದ್ರಿಂದ ಪಿಯುಸಿ ಮತ್ತೆ ಎಸ್ಎಸ್ಎಲ್ಸಿ ಬಂದಂತಹ ವಿದ್ಯಾರ್ಥಿಗಳಿಗೆ ಆನ್ಲೈನ್ ಪಾಠ ಮಾಡಿದ್ರಲ್ಲಿ ಅಷ್ಟು ಸಮಂಜಸವಾಗಿ ಅವರಿಗೆ ಅರ್ಥ ಮಾಡಿಸ್ಲಿಕ್ಕೆ ಆಗೋದಿಲ್ಲ ಯಾಕೆಂತಂದ್ರೆ ಅವರು ಒಂದ್ ನಿಮಿಷ ಜಾಯಿನ್ ಆಗ್ತಾರೆ ಒಂದ್ ನಿಮಿಷ ಮನೆಯಲ್ಲಿ ಮತ್ತೆ ಲೆಫ್ಟ್ ಅಂತ ಬರ್ತಾ ಇರುತ್ತೆ ಹಾಗಾಗಿ ಅವ್ರಿಗೊಂದು ಸೀರಿಯಸ್ ಆಗಿ ಸೀರಿಯಸ್ನೆಸ್ ಅನ್ನ ಪಾಠದ ಬಗ್ಗೆ ಗಮನ ಹರಿಸ್ಲಿಕ್ಕೆ ಆಗೋದಿಲ್ಲ ಅವರಿಗೆ ವಿತ್ ಸೋಶಿಯಲ್ ಡಿಸ್ಟೆನ್ಸಿಂಗ್ ವಿತ್ ಮಾಸ್ಕ್ ಹಾಕಿ ಕ್ಲಾಸಸ್ ನ ನಡೆಸಕ್ಕೆ ಬಿಡಬೇಕು ಅಂದ್ರೆ ಹೈಸ್ಕೂಲ್ ಮೇಲೆ ಹೈಸ್ಕೂಲ್ ಕಿಂತ ಕೆಳಗಡೆಗೆ ಪ್ರೈವೇಟೈಸೇಷನ್ ಮಾಡಿ ಅದನ್ನ ಅವರು ಅಬ್ಸರ್ವೇಷನ್ ಮಾಡಿದ್ರೆ ಗವರ್ಮೆಂಟ್ ನವರು ಅಬ್ಸರ್ವೇಷನ್ ಮಾಡ್ತಾ ಇದ್ರೆ ಒಳ್ಳೇದು ಅಂತ ನನ್ನ ಸಲಹೆ ರೈಟ್ ಥ್ಯಾಂಕ್ ಯು ಶ್ರೀಧರ್ ಅವರೇ ನ್ಯೂಸ್ 18 ಗೆ ಮಾತನಾಡಿದಕ್ಕೆ ಹಾಗೇನೆ ಬೆಂಗಳೂರಿನಿಂದ ಅನನ್ಯ ಕಾಲ್ ಮಾಡಿದ್ದಾರೆ ನಮಸ್ಕಾರ ಅನನ್ಯ ಅವರೇ ನಮಸ್ಕಾರ ಹೇಳಿ ಏನ್ ಅಭಿಪ್ರಾಯ ನಿಮ್ದು ನಾವು ಆನ್ಲೈನ್ ಕ್ಲಾಸ್ ಬಗ್ಗೆ ಮಾತಾಡಬೇಕು ಇವಾಗ ನಮ್ಗೆ ಆನ್ಲೈನ್ ಕ್ಲಾಸ್ ಮಾಡ್ತಿದ್ದಾರೆ ಇವಾಗ ಒಂದ್ ವಾಟ್ಸ್ಆಪ್ ಅಲ್ಲಿ ಒಂದ್ ವಿಡಿಯೋ ಹಾಕ್ತಾರೆ ಅದ್ರಿಂದ ನಾವು ನೋಡ್ಕೊಬೇಕು ನಮ್ಗೆ ಏನು ಅರ್ಥನೇ ಆಗ್ತಾ ಇಲ್ಲ ಅದ್ರಿಂದ ಸುಮ್ನೆ ಮಾಡ್ಕೊಂಡ್ ಮಾಡ್ಕೊಂಡು ಹೋಗ್ತಿದಾರೆ ಅಷ್ಟೇ ಅವ್ರು ಅವ್ರ ಪೋರ್ಷನ್ಸ್ ಕಂಪ್ಲೀಟ್ ಆಗ್ಬೇಕು ಮಾಡ್ತಿದಾರೆ ಅಷ್ಟೇ ನಮ್ಗೆ ಏನು ಒಂದ್ ಚೂರು ಅರ್ಥ ಆಗ್ತಿಲ್ಲ ಇವಾಗ ನಾವು ಹೆಂಗು ಡೌಟ್ಸ್ ಕೇಳಕ್ಕೂ ಆಗಲ್ಲ ಕ್ಲಾಸ್ ಕಾಲೇಜ್ ಅಲ್ಲಿ ಇದ್ರೆ ನಮ್ಗೆ ಡೌಟ್ಸ್ ಕೇಳಕ್ ತುಂಬಾ ಕಷ್ಟ ಎದುರುತ್ತೀರಿ ಆತರ ಇವಾಗ ಈ ವಾಟ್ಸ್ಆಪ್ ಮುಖಾಂತರ ಕಳಿಸಿದ್ರೆ ಹೆಂಗ್ ಅರ್ಥ ಆಗುತ್ತೆ ನಮ್ಗೆ ಮತ್ತೆ ಆ ಪಾಠ ಸೊ ಶಾಲೆಗಳು ಓಪನ್ ಮಾಡೋದು ಒಳ್ಳೇದು ಅಂತ ಹೇಳ್ತೀರಾ ಅಲ್ಲ ಆನ್ಲೈನ್ ಕ್ಲಾಸ್ ಸ್ಟಾಪ್ ಮಾಡಿ ಮತ್ತೆ ಎಕ್ಸಾಮ್ ಬೇಕಾದ್ರೆ ಪೋಸ್ಟ್ಪೋನ್ ಮಾಡಿ ಅಂತ ಹೇಳ್ತಾ ಇರೋದು ನಾನು ಸೊ ಮತ್ತೆ ಸ್ಕೂಲ್ಗೆ ಹೋಗೋದು ಯಾವಾಗ ಸ್ಕೂಲ್ಗೆ ಹೋಗೋದು ಬೇಡವಾ ಹೋಗೋಣ ಕೊರೋನಾ ಎಲ್ಲ ಕಂಟ್ರೋಲ್ ಆದ್ಮೇಲೆ ಹೋಗೋಣ ಅಂತ ರೈಟ್ ಥ್ಯಾಂಕ್ ಯು ಅನನ್ಯ ಅವರೇ ನ್ಯೂಸ್ 18 ಒಂದಿಗೆ ಮಾತನಾಡಿದ್ದಕ್ಕೆ ಅವರು ಹೇಳ್ತಾ ಇರೋದ್ರಲ್ಲೂ ಕೂಡ ಅರ್ಥ ಇದೆ ಬೆಂಗಳೂರಿನಿಂದ ಧರ್ಮ ಕಾಲ್ ಮಾಡಿದ್ದಾರೆ ಓಕೆ ಮಂಗಳೂರಿನಿಂದ ಧರ್ಮ ಕರೆ ಮಾಡಿದ್ದಾರೆ ನಮಸ್ಕಾರ ಧರ್ಮ ಅವರೇ ಮಾತನಾಡಿ ಮೇಡಮ್ ನಮಸ್ತೆ ಹೇಳಿ ನಾವೀಗ ಕೊರೋನಾ ಇದು ಕಡಿಮೆ ಆದ ನಂತರ ಮಕ್ಕಳು ಸ್ಕೂಲ್ಗೆ ಹೋಗೋದು ಒಳ್ಳೇದಂತ ಹೇಳುದು ಅಂದ್ರೆ ಈಗ ಕರ್ನಾಟಕ ಗೊತ್ತಿಲ್ವಲ್ಲಮ್ಮ ಒಂದು ಅದು ಎಷ್ಟು ದಿನ ಆಗುತ್ತೋ ಗೊತ್ತಿಲ್ಲ ಅದಾದ್ರೆ ಸ್ವಲ್ಪ ನಿಯಂತ್ರಣ ಬರುವ ತನಕ ಅದೀಗ ಮಕ್ಕಳೆಲ್ಲ ಹತ್ರ ಹತ್ರ ಕೂತ್ಕೊಳ್ಳುದು ಮತ್ತೆ ಅದು ಒಬ್ಬರಿಂದ ಒಬ್ಬರಿಗೆ ಸ್ಪ್ರೆಡ್ ಎಲ್ಲ ಆಗ್ತದಲ್ಲ
ಅದೀಗ ಟೀಚರ್ಸ್ಗಳಿಗೂ ಇದ್ರೆ ಮತ್ತೆ ಇದು ಕ್ಲಾಸ್ ಸ್ವಲ್ಪ ಮಕ್ಕಳಿಗೆ ಮುಂದೆ ಮತ್ತೆ ಮಾಡಿದ್ರೆ ಟೀಚರ್ಸ್ ಇದ್ರೆ ಗೊತ್ತಾಗುದಿಲ್ಲ ಅಲ್ಲ. ಕರೆಕ್ಟ್. ಸೊ ಒಂದ್ ವೇಳೆ ಸರ್ಕಾರ ಶಾಲೆಗಳನ್ನ ಆರಂಭ ಮಾಡ್ತೀವಿ ಅಂತ ಹೊರಟ್ರೆ ಏನ್ ಮಾಡ್ತೀರಾ? ಮಾಡ್ತೀವಿ ಅಂತ ಹೊರಟ್ರೆ ಕಲಿಸ್ಬೇಕಷ್ಟೇ. ಅನಿವಾರ್ಯವಾಗಿ ಹೆದರ್ಕೊಂಡು ಹೆದರ್ಕೊಂಡು ಅಲ್ವಾ ಚಿಂತೆ ಮಾಡ್ಕೊಂಡು ಮಾಡ್ಕೊಂಡು. ಮಕ್ಕಳಿಗೆ ಅದನ್ನ ಕಲ್ಸೋದು ಬಹಳ ಕಷ್ಟ ಇದೆ. ಅದ್ ಮಕ್ಕಳು ಬೈ ನೇಚರ್ ಅವ್ರಿಗೆ ನೀವು ದೂರ ದೂರ ಇರಿ ಅಂದ್ರೆ ಹೇಗಿರ್ತಾರೆ ಅಲ್ವಾ? ಥ್ಯಾಂಕ್ ಯು ಧರ್ಮ ಅವರೇ ಕರೆ ಮಾಡಿದ್ದಕ್ಕೆ. ಸಹಜವಾಗಿನೇ ಮಕ್ಕಳು ಹಾಗೆ ನೀವು ದೂರ ದೂರ ಇರಿ, ಫಿಸಿಕಲ್ ಡಿಸ್ಟೆನ್ಸ್ ಮೇಂಟೈನ್ ಮಾಡಿ, ಇದನ್ನೆಲ್ಲ ಪಾಲಿಸೋದು ಅವ್ರಿಗೆ ಸ್ವಭಾವದಲ್ಲಿ ಕಷ್ಟ ಆಗತ್ತೆ. ಬಾಗಲಕೋಟೆಯಿಂದ ಶಶಿಕಾಂತ್ ಕರೆ ಮಾಡಿದ್ದಾರೆ. ನಮಸ್ಕಾರ ಶಶಿಕಾಂತ್ ಅವರೇ. ಹಲೋ ಮೇಡಮ್, ನಮಸ್ಕಾರ ಮೇಡಮ್. ಹೇಳಿ, ಏನ್ ಹೇಳ್ತೀರಾ ಮೇಡಮ್? ಇವಾಗ ನಮ್ಮಲ್ಲಿ ನಮ್ಮ ಕಲಿಬಿಳಿಗೆ ಅಂತ ಊರಿದೆ, ಅಲ್ಲಿ ಏಳು ರೂಮ್ ಇದೆ, ಅಲ್ಲಿ 350 ಮಕ್ಕಳಿದ್ದಾರೆ. ಅಲ್ಲಿ ಅಲ್ಲಿ ಏನು ಸಮಸ್ಯೆ, ಹೆಂಗ್ ಇದು ಆಗ್ಬೇಕು, ಡಿಸ್ಟೆನ್ಸ್ ಏನ್ ಮಾಡ್ಬೇಕು ಮೇಡಮ್? ರೂಮು ಚಿಕ್ಕದಿದೆ ಮೇಡಮ್, ಅದಕ್ಕೆ ಏನ್ ಮಾಡ್ಬೇಕು ಮೇಡಮ್, ಡಿಸ್ಟೆನ್ಸ್ ಹೇಗೆ ಪಾಲನೆ ಮಾಡ್ಬೇಕು? ನಿಜ ನೀವ್ ಹೇಳ್ತಾ ಇರೋದು. ನಮ್ ಸರ್ಕಾರಿ ಶಾಲೆಗಳಲ್ಲಿ ಒಂದೊಂದ್ ಬೆಂಚ್ ಅಲ್ಲಿ 6-6 ಜನ 7-7 ಜನ ಮಕ್ಕಳನ್ನ ಕೂರ್ಸುವಂತ ಶಾಲೆಗಳು ಕೂಡ ಇದಾವೆ. ಅಲ್ಲಿ ಇವ್ರು ಹೆಂಗೆ ಸೋಷಿಯಲ್ ಡಿಸ್ಟೆನ್ಸ್? ಅದಕ್ಕೆ ಒಂದ್ ಪ್ಲಾನ್ ಮಾಡ್ತಾ ಇದ್ರೆ, ಒಂದ್ ಕ್ಲಾಸ್ಗೆ ಒಂದಿನ, ಒಂದ್ ಕ್ಲಾಸ್ಗೆ ಒಂದಿನ, ದಿನ ಬಿಟ್ಟು ದಿನ ಪಾಠ ಮಾಡೋದು ಆತರ ಏನೋ ಪ್ಲಾನ್ ಮಾಡ್ತಾ ಇದಾರೆ. ಆದ್ರೆ ಅದು ಕೂಡ ಎಷ್ಟ್ ಮಟ್ಟಿಗೆ ಸಾಧ್ಯ ಆಗುತ್ತೆ ಅಂತ ಕಾದು ನೋಡ್ಬೇಕು. ನೀವು ಓಕೆ, ಮಕ್ಕಳು ಶಾಲೆಗೆ ಹೋಗ್ತಾರಾ? ಎಷ್ಟು ದೊಡ್ಡವರು? ಆತಂಕ ಆಗ್ತಾ ಇದೆ ಈಗ, ಹೇಗಪ್ಪ ಕಳ್ಸೋದು ಅಂತ. ಅಲ್ಲ ಮೇಡಮ್, 35 ಜನ ಕುಂಡ್ರಲಿಕ್ಕೆ ಆಗುದಿಲ್ಲ, ಅಷ್ಟು ಚಿಕ್ಕದಿದೆ ರೂಮು. ಇವಾಗ ನ್ಯೂ ರೂಮ್ ಏನು ಇಲ್ಲ, ಓಲ್ಡ್ ರೂಮ್ ಇದೆ. ಬಿಡಿಜೆಪಿ ಅವರು ಉಪರಾಷ್ಟ್ರಪತಿ ಇದ್ದಾರಲ್ಲ, ಅವಾಗ ಆಗಿದ್ದ ರೂಮ್ ಅವ್ರ ಓಪನಿಂಗ್ ಇದರಲ್ಲಿ, ಅವಾಗಿನಿಂದನೂ ಆ ಶಾಲೆಗೆ ಹೆಚ್ಚುವರಿಯಾಗಿ ಕೊಠಡಿಗಳನ್ನ ಕೊಟ್ಟೇ ಇಲ್ಲ. ಇದು ನಮ್ಮ ರಾಜ್ಯದ ಶಿಕ್ಷಣದ ಪರಿಸ್ಥಿತಿ. ಥ್ಯಾಂಕ್ ಯು ಶಶಿಕಾಂತ್ ಅವರೇ, ನ್ಯೂಸ್ 18 ಒಂದಿಗೆ ಮಾತನಾಡಿದಕ್ಕೆ. ವಿಜಯಪುರದಿಂದ ಬಸವರಾಜ್ ಕಾಲ್ ಮಾಡಿದ್ದಾರೆ. ನಮಸ್ಕಾರ ಬಸವರಾಜ್ ಅವರೇ, ಏನ್ ಹೇಳಕ್ ಬಯಸ್ತೀರಿ? ಡಿಗ್ರಿ ಓದ್ತಾ ಇರೋದು ಮೇಡಮ್. ಹಾ, ಹೇಳಿ. ಡಿಗ್ರಿ ಓದ್ತಾ ಇರೋದು, ನೆಕ್ಸ್ಟ್ ನಮ್ದು ಏನು ಎಕ್ಸಾಮ್ ಆಗಂತ ಏನು ಇನ್ಫಾರ್ಮೇಶನ್ ಗೊತ್ತಿಲ್ಲ. 10th ಆಲ್ರೆಡಿ ಟೈಮ್ ಟೈಪ್ ಬಿಟ್ಟಿದ್ದಾರೆ ಮೇಡಮ್. ನಮ್ದು ಏನಾದ್ರು ಮುಂದೆ ಇದೇ ತರ ಟೈಮ್ ಜೂನ್ 1st ವೀಕ್ ಅಲ್ಲಿ ಏನೋ ಡಿಸೈಡ್ ಮಾಡ್ತೀನಿ ತಿಳಿದಾರೆ ಮೇಡಮ್. ಅದಕ್ಕೆ ಅದಕ್ಕೆ ಮೇಡಮ್ ಅದೊಂದು ಕ್ಲಿಯರ್. ನಿಮ್ಮ ಯೂನಿವರ್ಸಿಟಿಯಿಂದ ಏನು ಇನ್ಫಾರ್ಮೇಶನ್ ಇಲ್ವಾ? ಏನಿಲ್ಲ ಮೇಡಮ್, ಇನ್ನು ಫಾರ್ಮ್ ತುಂಬಲಿ ಏನೋ ತುಂಬಿಲ್ಲ ಮೇಡಮ್. ಆಟೋನಮಸ್ ಕಾಲೇಜ್ ಮೇಡಮ್ ನಮ್ದು. ಅದನ್ ಮೇಡಮ್ ಇನ್ನು ಡಿಸೈಡ್ ಮಾಡಿಲ್ಲ. ಓಕೆ, ಕಾಲೇಜಿಂದ ಸ್ಟೂಡೆಂಟ್ಸ್ ಗೆ ಟಚ್ ಅಲ್ಲಿ ಇದ್ದಾರಾ, ಕಾಂಟ್ಯಾಕ್ಟ್ ಅಲ್ಲಿ ಇದ್ದಾರಾ ನಿಮ್ಮ ಲೆಕ್ಚರರ್ಸ್ ಆಗ್ಲಿ? ಮೇಡಮ್ ಆನ್ಲೈನ್ ಕ್ಲಾಸ್ ತಗೋತಾರೆ ಮೇಡಮ್. ಓಕೆ, ಆನ್ಲೈನ್ ಕ್ಲಾಸ್ ಹತ್ರ ಅದ್ರಲ್ಲಿ ಏನ್ ತಿಳಿಯಲ್ಲ ಮೇಡಮ್. ನಮ್ ಕ್ಲಾಸ್ ಮತ್ತೆ ಏನು ಡೈರೆಕ್ಟ್ ಕಾಲೇಜ್ ಸ್ಟಾರ್ಟ್ ಆಗಿಂದ ಎಕ್ಸಾಮ್ ಇಡ್ತಾರಂತೆ ಮೇಡಮ್. ವಾಪಸ್ ಏನು ರಿವಿಷನ್ ಮಾಡಲ್ಲ ಅಂತ ಮೇಡಮ್. ಅವ್ರು ಆನ್ಲೈನ್ ಸರ್ ಆನ್ಲೈನ್ ಹೇಳ್ತಾರೆ, ಮತ್ತೆ ವಾಟ್ಸ್ಆಪ್ ಅಲ್ಲಿ ವಿಡಿಯೋ ಮಾಡ್ಬಿಡ್ತಾರೆ. ಬಂದ್ರೆ ಏನು ಕೇಳಕ್ ಆಗಲ್ಲ, ಕೇಳಕ್ ಆಗಲ್ಲ ಮೇಡಮ್. ಅಲ್ಲಿ ವಾಟ್ಸ್ಆಪ್ ಅಲ್ಲಿ ಬಿಡೋದು ಏನು ಅರ್ಥ ಆಗುದಿಲ್ಲ ಮೇಡಮ್. ಅದು ಆನ್ಲೈನ್ ಅಲ್ಲಿ ಕ್ಲಾಸ್ ಹೇಳ್ತಾರೆ ಮೇಡಮ್. ಫ್ರೆಂಡ್ಸ್ ಹೊರಗಡೆ ಇರ್ತಾರೆ, ಟಿವಿ ಆನ್ ಮಾಡಿರ್ತಾರೆ, ಹಾಡೋ ಸಾಂಗ್ ಎಲ್ಲ, ಅದಕ್ಕೆಲ್ಲ ಪ್ರಾಬ್ಲಮ್ ಆಗುತ್ತೆ ಮೇಡಮ್. ಆ ಪೋರ್ಷನ್ ಇನ್ನು 50% ಇದೆ, ನಾನು ಅಲ್ಲೇ ಇರ್ಬೇಕು, ಕಾಲೇಜಲ್ಲಿ ಇರ್ಬೇಕಾದ್ರೆ 50% ಮುಗಿತು, ಇನ್ನು 50% ಉಳಿದಿದೆ ಮೇಡಮ್. ಆನ್ಲೈನ್ ಅಲ್ಲೆಲ್ಲ ಮುಗಿಸ್ಬಿಟ್ಟಿದ್ದಾರೆ ಮೇಡಮ್ ಅವರೆಲ್ಲ. ಏನ್ ಕೋರ್ಸ್ ನಿಮ್ದು? BCA ಮೇಡಮ್. BCA? ಹಾ ಮೇಡಮ್. ಓಕೆ, ರೈಟ್. ಥ್ಯಾಂಕ್ ಯು ಬಸವರಾಜ್ ಅವರೇ, ನ್ಯೂಸ್ 18 ಒಂದಿಗೆ ಮಾತನಾಡಿದ್ದಕ್ಕೆ. ಬೆಂಗಳೂರಿನಿಂದ ಮಧುಮತಿ ಕಾಲ್ ಮಾಡಿದ್ದಾರೆ. ಟೀಚರ್, ಎಸ್, ನಮಸ್ಕಾರ ಮಧುಮತಿ ಅವರೇ. ನಮಸ್ಕಾರ ಮೇಡಮ್, ಹೇಳಿ, ಏನ್ ಹೇಳ್ತೀರಾ? ಆಕ್ಚುಲಿ ನಾನು ಹೈಸ್ಕೂಲ್ ಟೀಚರ್, ನಾವು ಕೂಡ ಆನ್ಲೈನ್ ಅಲ್ಲಿ ಮಾಡ್ತಿದೀವಿ ಇಲ್ಲಿ ಕ್ಲಾಸಸ್. ಆದ್ರೆ ಬೇಕಂತ ಈ ತರ ಇಂಪ್ಯಾಕ್ಟ್ ಮಾಡ್ತಿದಾರ ಅಥವಾ ನಿಜವಾಗ್ಲೂ ಅವ್ರಿಗೆ ಪ್ರಾಬ್ಲಮ್ ಆಗ್ತಿದ್ಯೋ ನನಗೆ ಗೊತ್ತಿಲ್ಲ. ಏಕೆಂದ್ರೆ ಆಸ್ ನೀವ್ ಯಾವ್ದೇ ಆನ್ಲೈನ್ ಕ್ಲಾಸಸ್ ನೋಡಿ, ರೆಕಾರ್ಡಿಂಗ್ ಆಪ್ಷನ್ ಇದೆ, ಅದಲ್ದೆ ಕ್ಲಾಸ್ ರಿವೈಸ್ ಮಾಡ್ಕೋಬಹುದು. ಈ ಕೊರೋನಾದಲ್ಲಿ ಇಷ್ಟೊಂದು ಪ್ರಾಬ್ಲಮ್ ಇರ್ಬೇಕಾದ್ರೆ ಅನ್ನೆಸೆಸರಿ ಆಗಿ ಸ್ಕೂಲ್ ಓಪನ್ ಮಾಡ್ಕೊಂಡು ಸೋಷಿಯಲ್ ಡಿಸ್ಟೆನ್ಸಿಂಗ್ ಅಂತೂ ನಮ್ ಜನಕ್ಕೆ ಏನ್ ಮಾಡಿದ್ರು ಬರಲ್ಲ. ಆಮೇಲೆ ಅಷ್ಟೊಂದು ಇಮ್ಯುನಿಟಿ ಪವರ್ ಇರಲ್ಲ ಮಕ್ಕಳಿಗೆ. ಕರೆಕ್ಟ್. ಅಂತ ಟೈಮ್ ಅಲ್ಲಿ ಈ ತರ ಪ್ರಾಬ್ಲಮ್ ತಗೊಳಕ್ ಬದಲು ವೈ ಕ್ಯಾನ್ ದೇ ಸ್ವಿಚ್ ಆನ್ ಟು ಆನ್ಲೈನ್ ಕ್ಲಾಸ್? ಅಂದ್ರೆ ಎಲ್ಲೋ ಆನ್ಲೈನ್ ಅಲ್ಲಿ ನೋಡ್ತಾರೆ. ಇವಾಗ ವಾಟ್ಸ್ಆಪ್ ಇಷ್ಟೊಂದು ಫಾರ್ವರ್ಡ್ ಆಗಿದೆ, ಇಂಡಿಯಾದಲ್ಲಿ ಫೋನ್ ಯೂಸರ್ಸ್ ಹೈಯೆಸ್ಟ್ ಇನ್ ದ ವರ್ಲ್ಡ್. ಇದೆಲ್ಲ ಇದ್ರೆ ಯಾಕೆ ಅವರು ಸ್ವಿಚ್ ಆನ್ ಆಗ್ಬಾರ್ದು, ಯಾಕೆ ರಿಮೋಟ್ ಆಗೇ ಯೋಚನೆ ಮಾಡ್ತಾರೆ ಅಂತ ನನಗೆ ಗೊತ್ತಾಗ್ತಾ ಇಲ್ಲ. ಆದ್ರೆ ಆನ್ಲೈನ್ ಕ್ಲಾಸಸ್ ನಲ್ಲಿ ಇವ್ರು ಹೇಳೋ ಅಂತ ಎಷ್ಟು
ದೋಷಗಳಿದೆ ಅಂತ ನನಗೆ ಅನಿಸ್ತಾ ಇಲ್ಲ. ಆಸ್ ಅ ಟೀಚರ್ ನನ್ನ ಒಪಿನಿಯನ್ ಆದ್ರೆ ಮಕ್ಕಳಿಗೆ ಬೇಗ ಹ್ಯಾಂಗ್ ಆನ್ ಮಧುಮತಿ ಅವರೇ, ದಯವಿಟ್ಟು ಸಂಪರ್ಕದಲ್ಲಿರಿ. ನಮ್ ಜೊತೆ ಕಾವ್ಯಶ್ರೀ ಅಂತ ಕಾಲೇಜು ವಿದ್ಯಾರ್ಥಿನಿ ಒಬ್ರಿದ್ದಾರೆ, ಅವ್ರಿಗೆ ಹಾಗನ್ಸುತ್ತೆ ಕೇಳೋಣ. ಎಸ್ ಕಾವ್ಯಶ್ರೀ ಅವರ, ನಿಮ್ಗೆ ಹೇಗನ್ಸುತ್ತೆ? ಮೇಡಮ್ ನಾವು ಮೈಸೂರಿಂದ ಕಾವ್ಯಶ್ರೀ ಅಂತ, ನಾವು ಡಿಗ್ರಿ ಓದ್ತಾ ಇದ್ದೀನಿ ಫಸ್ಟ್ ಇಯರ್, ಬಟ್ ಬರೀ ಪಿ ಯು ಸಿ ಮತ್ತೆ ಟೆಂತ್ ಬಗ್ಗೆನೆ ಮಾತಾಡ್ತಿದ್ದಾರೆ, ಡಿಗ್ರಿ ಬಗ್ಗೆ ಏನು ಹೇಳ್ತಾ ಇಲ್ಲ. ನಿಮ್ಗೂ ಆನ್ಲೈನ್ ಕ್ಲಾಸಸ್ ಆಗ್ತಾ ಇದೆಯಾ? ಆಕ್ಚುಲಿ ನಮ್ದು ಪೋರ್ಷನ್ಸ್ ಎಲ್ಲ ಕಂಪ್ಲೀಟ್ ಆಗಿದೆ ಆಲ್ಮೋಸ್ಟ್. ಆದ್ರೆ ಆದ್ರೂ ಅದ್ರಲ್ಲಿ ಜಾಸ್ತಿ ಅರ್ಥ ಆಗಲ್ಲ ಮೇಡಮ್, ಈಗ ಒಂದಷ್ಟು ಊರಿಂದ ಅಲ್ಲಿಂದ ಇರೋರು ಇರ್ತಾರೆ, ಅರ್ಥ ಆಗಲ್ಲ ಅಷ್ಟು ಡೈರೆಕ್ಟ್ ಆಗಿ ಕೇಳೋಷ್ಟು ಅರ್ಥ ಆಗಲ್ಲ ಅದ್ರಲ್ಲಿ. ರೈಟ್, ಮಧುಮತಿ ಅವರು ಏನ್ ಹೇಳ್ತೀರಾ, ಯಾಕಂದ್ರೆ ಇದು ಸುಮಾರು ಜನ ಸ್ಟೂಡೆಂಟ್ಸ್ ಇದನ್ನ ಹೇಳಿದ್ರು ಆನ್ಲೈನ್ ಕ್ಲಾಸಸ್ ಎಲ್ಲ ಅರ್ಥ ಆಗಲ್ಲ ಅಂತ, ನೇರವಾಗಿ ಕೇಳಿದಷ್ಟು ಅರ್ಥ ಆಗಲ್ಲ ಅಂತ. ಓಕೆ, ಮಧುಮತಿ ಅವರು ನನ್ನ ಧ್ವನಿ ಕೇಳಿಸ್ತಾ ಇದೆಯಾ? ರೈಟ್, ಕಾವ್ಯಶ್ರೀ ಅವ್ರೆ, ಈ ಬಗ್ಗೆ ಏನ್ ಮಾಡ್ಬೇಕು ಅಂತ ಹೇಳ್ತೀರಾ ನೀವು? ಅಂದ್ರೆ ಆನ್ಲೈನ್ ಕ್ಲಾಸಸ್ ನ ಕಂಟಿನ್ಯೂ ಮಾಡ್ಬೇಕಾ, ಅಥವಾ ಕಾಲೇಜು ಓಪನ್ ರಿಓಪನ್ ಮಾಡ್ಬೇಕಾ ಬೇಡ್ವಾ, ಹೇಗೆ ಅಂತ ನಿಮ್ಮ ಅಭಿಪ್ರಾಯ ಏನು? ಕಾಲೇಜ್ ರಿಓಪನ್ ಮಾಡಿದ್ರೆ ಸ್ಟೂಡೆಂಟ್ಸ್ಗೆ ಹೆಲ್ಪ್ ಆಗುತ್ತೆ ಅಂತ ನನ್ಗೆ ಅನ್ಸುತ್ತೆ ಮ್ಯಾಮ್. ಬಟ್ ಸೋಷಿಯಲ್ ಡಿಸ್ಟೆನ್ಸ್ ಮೇಂಟೈನ್ ಆಗಲ್ಲ, ವಿದ್ಯಾರ್ಥಿಗಳು ಅದನ್ನ ಮೇಂಟೈನ್ ಮಾಡೋದಿಲ್ಲ, ಅದಕ್ಕೆ ಏನ್ ಮಾಡ್ತೀರಾ? ಹೈಜಿನ್ ಭಯ ಇದೆ, ಕರೋನಾ ಇನ್ನೂ ಕೂಡ ಕಂಟ್ರೋಲ್ ಬಂದಿಲ್ಲ. ಮ್ಯಾಮ್ ಅದೇನೆ, ಕಂಟ್ರೋಲ್ ಬಂದ್ಮೇಲೆ ಓಪನ್ ಮಾಡಿದ್ರೆ ನಾವೆಲ್ಲ ಇರ್ಬೋದು ಅಂತ ನಮ್ಗೆ ಅನ್ಸುತ್ತೆ ಮ್ಯಾಮ್. ಬಟ್ ಆದ್ರೆ ಕಾಲೇಜ್ ಸ್ಟೂಡೆಂಟ್ಸ್ಗೆ ಅರ್ಥ ಆಗುತ್ತಲ್ವಾ ಅದೆಲ್ಲ? ಈ ಚಿಕ್ಕ ಮಕ್ಳು ಹೇಳೋದ್ಕಿಂತ ದೊಡ್ಡವ್ರು ಅರ್ಥ ಮಾಡ್ಕೊಂತಾರಲ್ವಾ ಮ್ಯಾಮ್. ಕಾಲೇಜ್ ಸ್ಟೂಡೆಂಟ್ಸ್ಗೆ ಸ್ವಲ್ಪ ಬೆಟರ್ ಓಪನ್ ಮಾಡ್ಬೋದು ಅನ್ನೋದು ಕಾವ್ಯಶ್ರೀ ಅವರ ಅಭಿಪ್ರಾಯ. ಥ್ಯಾಂಕ್ ಯು ಕರೆ ಮಾಡಿದ್ದಕ್ಕೆ, ನ್ಯೂಸ್ ಏಟಿನೊಂದಿಗೆ ಮಾತನಾಡಿದ್ದಕ್ಕೆ. ನೀವು ಕೂಡ ಕರೆ ಮಾಡಬಹುದು, ನಿಮ್ಮ ಅಭಿಪ್ರಾಯವನ್ನು ಸ್ಪಷ್ಟವಾಗಿ ವ್ಯಕ್ತಪಡಿಸಬಹುದು. ಏನ್ ಮಾಡಬೇಕು, ಆನ್ಲೈನ್ ಕ್ಲಾಸ್ ಬೇಕಾ ಬೇಡ್ವಾ, ಅಥವಾ ಶಾಲೆಗಳು ಓಪನ್ ಆಗಬೇಕಾ ಬೇಡ್ವಾ, ಕಾಲೇಜ್ಗಳು ಓಪನ್ ಮಾಡುವ ವಿಚಾರದಲ್ಲಿ ಯಾವ ರೀತಿ ಮುನ್ನೆಚ್ಚರಿಕೆ ಕೈಗೊಳ್ಳಬೇಕು.